ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಜೂನ್ 16ನೇ ತಾರೀಕು ಗುರುವಾರ ಮುಂಜಾನೆ 30 ನಿಮಿಷಗಳ 30 ಸುದ್ದಿಯನ್ನು ಕೌಂಟ್ ಡೌನ್ ಅನ್ನು ಶುರು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ನೆನ್ನೆ ನಡೆದಿರುವಂಥ ವಿದ್ಯಮಾನಗಳು ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನು ಈ ಕೌಂಟ್ ಡೌನಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಶುರು ಮಾಡೋಣ ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ ಸತತ 3 ದಿನಗಳಿಂದ ರಾಹುಲ್ ಗಾಂಧಿ ವಿಚಾರಣೆ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಇವತ್ತು ವಿರಾಮ ಕೊಟ್ಟಿದ್ದಾರೆ ಇವತ್ತು ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆಯಿಂದ ವಿನಾಯಿತಿ ಕೊಟ್ಟಿದ್ದಾರೆ ಮತ್ತೆ ಶುಕ್ರವಾರ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಡಲಾಗಿದೆ ಪ್ರತಿದಿನ 10 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳ ಕ್ರಮಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ನಿನ್ನೆ ಬೆಳಗ್ಗೆ 11:30 ಕ್ಕೆ ಇಡಿ ಕಚೇರಿಗೆ ಸೋದರಿ ಪ್ರಿಯಾಂಕಾ ವಾದ್ರಾ ಜೊತೆಗೆ ಬಂದರು ರಾಹುಲ್ ಗಾಂಧಿ ಮಧ್ಯಾಹ್ನ ತನಕ ವಿಚಾರಣೆ ಎದುರಿಸಿದರು ಅದಾದ ಮೇಲೆ ಮನೆಗೆ ಹೋದರು ಮತ್ತೆ ಸಂಜೆ 4:30 ಕ್ಕೆ ಇಡಿ ವಿಚಾರಣೆಗೆ ಹಾಜರಾದರು ರಾತ್ರಿ 9:30 ತನಕ ವಿಚಾರಣೆ ಎದುರಿಸಿದರು ಕಳೆದ 3 ದಿನಗಳಿಂದಲೂ ರಾಹುಲ್ ಗಾಂಧಿ ಕೊಡುತ್ತಿರುವಂತ ಹೇಳಿಕೆಯನ್ನು ಅಧಿಕಾರಿಗಳು ಆಡಿಯೋ ಮತ್ತು ವಿಡಿಯೋ ದಾಖಲೆ ಮಾಡಿಕೊಳ್ಳುತ್ತಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನು ಇಡಿ ಮೂಲಕ ನಿರಂತರ ವಿಚಾರಣೆ ನಡೆಸಿ ಕೇಂದ್ರ ಬಿಜೆಪಿ ಸರ್ಕಾರ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪ ಮಾಡಿದರು ಕೆಪಿಸಿಸಿ ಕಚೇರಿಯಲ್ಲಿ ಮಾತಾಡಿದ್ರು ಅವರು ದೇಶದಲ್ಲಿ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಪೊಲೀಸರನ್ನು ಉಪಯೋಗಿಸಿಕೊಂಡು ಕೇಂದ್ರ ಸರ್ಕಾರ ಮಾಡುತ್ತಿರುವಂಥ ನಡೆಯ ವಿರುದ್ಧ ಇವತ್ತು ರಾಜಭವನ ಮುತ್ತಿಗೆ ಹಾಕ್ತೀವಿ ಅಂದರು ದ್ವೇಷದ ರಾಜಕಾರಣ ಮೂಲಕ ಸಂವಿಧಾನ ಕಾನೂನು ಗಾಳಿಗೆ ತೂರಿ ಕಾಂಗ್ರೆಸ್ ಮುಖಂಡರ ಬಾಯಿ ಮುಚ್ಚಿಸೋ ಷಡ್ಯಂತ್ರ ನಡೀತಾ ಇದೆ ಅಂತ ಕಿಡಿಕಾರದರು ಡಿಕೆ ಶಿವಕುಮಾರ್ ನಡೀತಾ ಇರುವಂತ ಅಧಿಕಾರದ ದುರುಪಯೋಗ ಕಾನ್ಸ್ಟಿಟ್ಯೂಷನ್ ಬಾಡಿಗಳನ್ನ ಪೊಲೀಸರನ್ನ ಉಪಯೋಗಿಸಿಕೊಂಡು ಏನು ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ದ್ವೇಷದ ರಾಜಕಾರಣ ಸಂವಿಧಾನವನ್ನ ಗಾಳಿ ತೂರಿ ಕಾನೂನನ್ನ ಗಾಳಿ ತೂರಿ ಎಲ್ಲ ಕಾಂಗ್ರೆಸ್ಸಿಗರನ್ನ ಬಾಯನ್ನ ಮುಚ್ಚಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇದು ಬಿಜೆಪಿಯ ದುರಾಡಳಿತ ನಾಚಿಕೆಯಾಗಬೇಕು ಇಂತ ತಾಕತ್ತು ಇದ್ರೆ ನೀವು ಕಾನೂನುಬದ್ಧವಾಗಿ ನೀವು ಹೋರಾಟವನ್ನ ಮಾಡಿ ನಾವು ರೆಡಿ ಇದ್ದೇವೆ ನಾವು ಅದು ಬಿಟ್ಬಿಟ್ಟು ಇವತ್ತು ಇಂತ ಒಂದು ದುರುಪಯೋಗನ ಮಾಡ್ಕೊಳ್ಳೋದ್ರ ವಿರುದ್ಧ ನಾವು ಹೋರಾಟವನ್ನ ನಾವು ಮಾಡಬೇಕಾಗಿದೆ ಕಾಂಗ್ರೆಸ್ ಕಚೇರಿಯಿಂದ ಇಲ್ಲಿಂದ ರಾಜಭವನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ ಹಿಂದಿನ ಇದೆಲ್ಲ ತನಿಖೆ ಆಗಿದೆ ಈಗ ಮತ್ತೆ ರಿಓಪನ್ ಮಾಡಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ರಾಜಕೀಯವಾಗಿ ಕಿರುಕುಳ ಕೊಡಲಿಕ್ಕೋಸ್ಕರವಾಗಿ ಷಡ್ಯಂತ್ರ ಬಿಜೆಪಿಯವರು ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆ ಶುರು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರವಾಗಿ ಅವರ ವರ್ಚಸ್ಸು ರಾಹುಲ್ ಗಾಂಧಿ ನಿರಂತರ ವಿಚಾರಣೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಿನ್ನೆ ಕೂಡ ದಿಲ್ಲಿಯ ಕಾಂಗ್ರೆಸ್ ಪ್ರಧಾನ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಭಾರೀ ಹೈಡ್ರಾಮಾ ಮತ್ತೆ ನಡೆಯಿತು ಟೈರ್ಗೆ ಬೆಂಕಿ ಹಚ್ಚಿದ್ರು ಕೈ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರದರು ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ವಿಂಗ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದರು ದೆಹಲಿ ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ಆಯಿತು ಈ ಸಂದರ್ಭದಲ್ಲಿ ಪೊಲೀಸರು ಸಂಸದ ಡಿಕೆ ಸುರೇಶ್ ಮೇಲೆ ಕೂಡ ದರ್ಪ ತೋರಿದ್ದಾರೆ ಡಿಕೆ ಸುರೇಶ್ ಅನ್ನ ವಶಕ್ಕೆ ಪಡಿಬೇಕಾದ್ರೆ ಪೊಲೀಸರ ದೌರ್ಜನ್ಯ ನಡೆಸಿದ್ದಾರೆ ಕಗ್ಗೊಲೆ ನಡೀತಾ ಇದೆ ದೆಹಲಿನಲ್ಲಿ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ ಹೋರಾಟಗಳಿಗೆ ಬೆಲೆ ಇದೆಯಾ ಇಲ್ವಾ ನಾವು ಯಾರ ಮುಂದೆ ನಮ್ಮ ಅಳನನ್ನು ತೋಡ್ಕೋಬೇಕು ಅನ್ನೋದು ಚರ್ಚೆಯ ವಿಚಾರ ಆಗಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಪ್ರೀತಿಯ ವ್ಯವಸ್ಥೆಯನ್ನು ಇವರು ರೂಪಿಸ್ತಾ ಇದ್ದಾರೆ ಯಾವ ರೀತಿಯಾದಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ನಮಗೆ ರಕ್ಷಣೆ ಕೊಡಲಿಕ್ಕೆ ನ್ಯಾಯಾಲಯಗಳು ಮುಂದೆ ಬರಬೇಕು ನಮ್ಮ ಸ್ಪೀಕರ್ ಅವರು ಮುಂದೆ ಬರಬೇಕು ಸರ್ಕಾರ ಕೈಗೊಂಬೆ ಆಗಿ ಎಲ್ಲ ಸಂಸ್ಥೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಇನ್ನೂ ವ್ಯಾಪಕ ಹೋರಾಟವನ್ನು ದೇಶವ್ಯಾಪ್ತಿ ಮಾಡೋ ಅಂತ ರಾಹುಲ್ ಗಾಂಧಿ ವಿಚಾರಣೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ವಿಚಾರಣೆ ಹಿಂದೆ ರಾಜಕೀಯ ದ್ವೇಷ ಅಡಗಿದೆ
ಇದು ಹೊಸ ಕೇಸ್ ಅಲ್ಲ, ಮತ್ತೆ ರೀಓಪನ್ ಮಾಡಿ ಕಿರುಕುಳ ಕೊಡ್ತಿದ್ದಾರೆ, ನಮ್ಮ ಪಕ್ಷದವರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ ಗರಂ ಆದರು ಮಾಜಿ ಮುಖ್ಯಮಂತ್ರಿಗಳು. ಇದೆಲ್ಲ ತನಿಖೆ ಆಗಿದೆ, ಈಗ ಮತ್ತೆ ರೀಓಪನ್ ಮಾಡಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ರಾಜಕೀಯವಾಗಿ ಕಿರುಕುಳ ಕೊಡ್ಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಇದು ಷಡ್ಯಂತ್ರ ಬಿಜೆಪಿಯವರು. ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ, ಯಾಕಂದರೆ ಭಾರತ್ ಜೋಡೋ ಯಾತ್ರೆ ಶುರು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರವಾಗಿ ಅವರ ವರ್ಚಸ್ಸನ್ನು ಕಡಿಮೆ ಮಾಡ್ತಾರೆ. ಇಡಿ ಅಧಿಕಾರಿಗಳು ರಾಹುಲ್ ಗಾಂಧಿ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಮಧ್ಯೆ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಶೇಖ್ ಹುಸೇನ್ ಪ್ರಧಾನಿ ಮೋದಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗ್ಪುರ ಇಡಿ ಕಚೇರಿ ಎದುರು ಪ್ರತಿಭಟನೆ ಆಯಿತು. ಆ ರ್ಯಾಲಿಯಲ್ಲಿ ಮಾತಾಡ್ತಿದ್ರು ಶೇಖ್ ಹುಸೇನ್. ಪ್ರಧಾನಿ ಮೋದಿ ಬಗ್ಗೆ ನೀಡಿದಂತಹ ಹೇಳಿಕೆಯನ್ನು ಬಿಜೆಪಿ ಖಂಡಿಸಿದೆ. ಇಷ್ಟೆಲ್ಲ ಆದ್ಮೇಲೂ ಶೇಖ್ ಹುಸೇನ್ ಕ್ಷಮೆ ಕೇಳಲಿಲ್ಲ. ನಾನು ಕ್ಷಮೆ ಕೇಳುವಂತ ಮಾತಾಡಿಲ್ಲ, ನಾನು ನೀಡಿದ ಹೇಳಿಕೆ ಪಕ್ಷ ಹಿತಕ್ಕಾಗಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. कोई एफ आई आर होने वाली बात ऐसी कोई दर्ज होना चाहिए ऐसा कोई बात तो मैंने बोला नहीं. जो भी ये पार्टी के हित में पार्टी लाइन के ऊपर मैंने भाषण दिया पूरा. और मैंने अब आखिरी की बात कौन से सेंटेंस को बोल रहे हैं तो मुहावरे के रूप में मैंने वो पेश किया. ऐसे मुहावरे बोले जाते हैं ना, ऐसे बहुत सी चीज़ें बोली जाती है, वही मुहावरा मैंने बोला. ये मैंने ऐसी खेद लाई कोई बात ही नहीं किया प्रधानमंत्री के बारे में. ತೀವ್ರ ಕುತೂಹಲ ಮೂಡಿಸ್ತಾ ಇದೆ, ಮೂಡಿಸಿತ್ತು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ನಡೆದಂತಹ ಚುನಾವಣೆ. ಈ ಪೈಕಿ ಮೂರು ಕ್ಷೇತ್ರಗಳ ಫಲಿತಾಂಶ ಕೂಡ ಹೊರಗೆ ಬಂತು. ಆಡಳಿತಾರೂಢ ಬಿಜೆಪಿ ಎರಡು ಮತ್ತು ಪ್ರತಿಪಕ್ಷ ಕಾಂಗ್ರೆಸ್ ಒಂದು ಸ್ಥಾನ ಗಳಿಸಿದೆ. ಇನ್ನೊಂದು ಕ್ಷೇತ್ರದ ಮತ ಎಣಿಕೆ ಮುಂದುವರಿತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಬಸವರಾಜ ಹೊರಟಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಇನ್ನು ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಕಾಶ್ ಹುಕ್ಕೇರಿ ಗೆದ್ದಿದ್ದಾರೆ. ಬಿಜೆಪಿಯ ಅರುಣ್ ಶಹಾಪುರ ಅವರ ಹ್ಯಾಟ್ರಿಕ್ ಕನಸು ಭಗ್ನ ಆಯಿತು. ವಾಯುವ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಹಣಮಂತ ನಿರಾಣಿ ಗೆಲುವು ಸಾಧಿಸಿದ್ರು. ಇನ್ನು ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಧು ಜಿ ಮಾದೇಗೌಡರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಈವರೆಗೆ ನಾವು ಬಂಡ್ಲೆಲ್ಲ ಮಾಡಿ ಮತ್ತು ಅದನ್ನ ಮಿಕ್ಸಿಂಗ್ ಮಾಡಿ ಸಾರ್ಟ್ ಔಟ್ ಮಾಡಿ ಈವರೆಗೆ ನಾವು 49,700 ಓಟುಗಳನ್ನ ಕೌಂಟ್ ಮಾಡಿದ್ದೀವಿ. 49,700 ಅಂದರೆ ಅರ್ಧದಷ್ಟು 50% ಕೌಂಟಿಂಗ್ ಮುಗಿಸಿದ್ದೀವಿ. ಇನ್ನು 49,000 ಕೌಂಟ್ ಮಾಡಿದ್ವಿ. ಕೌಂಟ್ ಮಾಡಿದ ಮೇಲೆ ಇನ್ವ್ಯಾಲಿಡ್ ತೆಗೆದು ಎಷ್ಟು ಫಸ್ಟ್ ಪ್ರಿಫರೆನ್ಸ್ ಎಷ್ಟು ಬರಬೇಕು ಅಂತ ನೋಡ್ತೀವಿ. 50% ಯಾರಿಗೂ ಬರಲಿಲ್ಲ ಅಂದರೆ ಮತ್ತೆ ಎಲಿಮಿನೇಷನ್. ವಾಯುವ್ಯ ಶಿಕ್ಷಕರ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಅವರು ಪೊಲೀಸರಿಗೆ ಆವಾಜ್ ಹಾಕಿದ್ರು. ಗೆದ್ದ ಹುಮ್ಮಸ್ಸಿನಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ರು. ಪ್ರಮಾಣ ಪತ್ರ ಸ್ವೀಕಾರ ಮಾಡಲು ನಾಯಕರ ಜೊತೆಗೆ ತೆರಳೋದಕ್ಕೆ ಅವಕಾಶ ನೀಡದ್ದಕ್ಕೆ ಕೋಪಗೊಂಡ ಪ್ರಕಾಶ್ ಹುಕ್ಕೇರಿ ಅವರು ಏಯ್ ನಿನ್ನ ಬಾಯಲ್ಲಿರೋ ಹಲ್ಲು ಉದುರಿಸ್ತೀನಿ ಅಂತ ಅವಾಜ್ ಹಾಕಿದ್ದಾರೆ. ಬೆಳಗಾವಿ ಮಾರ್ಕೆಟ್ ACP ಸದಾಶಿವ ಕಟ್ಟಿ ಮನೆಗೆ ಅವಾಜ್ ಹಾಕಿದ್ರು. ಈ ವೇಳೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅಲ್ಲೇ ಇದ್ರು. ಇದೇ ಸಂದರ್ಭದಲ್ಲಿ ಮಾತಾಡಿದ್ರು ಹುಕ್ಕೇರಿ ಅವರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ ಎಂದಿದ್ದಾರೆ. ಮತದಾನ ಮಾಡೋದು ಹೇಗೆ, ಹೇಗೆ ಮಾಡಬೇಕು ಅನ್ನೋ ಮಾಹಿತಿ ಶಿಕ್ಷಕರು ಪದವೀಧರರಿಗೆ ಇಲ್ವಾ ಅಂತ ಕ್ವಶನ್ ಮಾರ್ಕ್. ಯಾಕೆ ಅಂದರೆ ರಾಜ್ಯದಲ್ಲಿ 3 ಶಿಕ್ಷಕರ 1 ಪದವೀಧರ ಕ್ಷೇತ್ರದ ಪರಿಷತ್ ಚುನಾವಣೆಯಲ್ಲಿ ವಿದ್ಯಾವಂತ ಮತದಾರರೇ ಎಡವಟ್ಟು ಮಾಡಿದ್ದಾರೆ. 4 ಕ್ಷೇತ್ರದಲ್ಲಿ 1,000 ಮತಗಳು ತಿರಸ್ಕೃತ ಆಗಿದೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ 1,223 ಮತ ತಿರಸ್ಕೃತ ಆಗಿದೆ. ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದಲ್ಲಿ 1,270 ಮತಗಳು ತಿರಸ್ಕೃತ ಆಯಿತು. ವಾಯುವ್ಯ ಪದವೀಧರ ಕ್ಷೇತ್ರದಲ್ಲಿ 6,707 ಮತಗಳು ತಿರಸ್ಕೃತ ಆಯಿತು. ಅಭ್ಯರ್ಥಿಯ ಹೆಸರಿನ ಮುಂದೆ ರೋಮನ್ ಅಂಕೆ 1, ಇಂಗ್ಲಿಷ್ 1 ಹಾಕಲು ಅವಕಾಶ ಇತ್ತು, ಆದರೆ ರೈಟ್ ಮಾರ್ಕ್ ಹಾಕಿರೋದು ಪತ್ತೆಯಾಗಿದೆ. ವಿಜೇಂದ್ರ ಅವರು ತುಮಕೂರಿನಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಎನ್ನಲಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ತುಮಕೂರಲ್ಲಿ ಮಾತನಾಡಿದರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು. ಬಿವೈ ವಿಜೇಂದ್ರ ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಪಕ್ಕ ಅಂದರು.
ಗೊತ್ತಿಲ್ಲಪ್ಪ ಅವ್ರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೋ ಇನ್ನು ತೀರ್ಮಾನ ಆಗಿಲ್ಲ. ಬರೋ ವಿಧಾನಸಭಾ ಚುನಾವಣೆ ಅವ್ರು ಸ್ಪರ್ಧೆ ಮಾಡ್ತಾರೆ, ಎಲ್ಲಿಂದ ಏನು ಅಂತ ಮುಂದೆ ಬರೋದು ತೀರ್ಮಾನ ಮುಂದೆ ಮಾಡ್ತಾರೆ. ಇಲ್ಲಪ್ಪ ಆತರ ಯಾವುದು ಯಾವುದು ಈಗಾಗಲೇ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವೆ ಮೋಟಮ್ಮ ಅವರು ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರದರು. ನಮ್ಮಂಥವರು ಚುನಾವಣೆ ಎದುರಿಸೋ ಕಷ್ಟ, ಕಳೆದ ಎಲೆಕ್ಷನ್ನಲ್ಲಿ ಸಾಕಷ್ಟು ನೊಂದಿದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ನನ್ನ ಮಗಳಿಗೆ ಟಿಕೆಟ್ ಕೇಳಿದ್ದೀನಿ ಅಂದರು. ಇನ್ನು ಚುನಾವಣೆ ವೆಚ್ಚ ಭರಿಸೋದಕ್ಕೆ ಮನೆ ಭೋಗ್ಯಕ್ಕೆ ಹಾಕಿದ್ದೀನಿ, 8 ಚುನಾವಣೆ ಎದುರಿಸಿದ್ದೀನಿ, 2018 ಚುನಾವಣೆ ಬಲು ದುಸ್ತರ ಆಯಿತು, ಸಿದ್ದರಾಮಯ್ಯನವರು ನನಗೆ ಮೋಸ ಮಾಡಿಬಿಟ್ರು ಅಂತ ಕಿಡಿಕಾರದರು ಮೋಟಮ್ಮನವರು. ನಾನು ವಿರೋಧ ಪಕ್ಷದ ನಾಯಕಿಯಾಗಿ ನಡೆದಿದ್ದೀನಿ, ಕೆಲಸ ಮಾಡಿದ್ದೀನಿ, ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾಕೆ ನನಗೆ ಅವಕಾಶ ಕೊಡಲಿಲ್ಲ, ಮತ್ತೇನು ಹೇಳಲಿ ಸಿದ್ದರಾಮಯ್ಯ ಇನ್ನು ಅಂಥವ್ರು ಇಂಥವ್ರು ಸಂತೆಯಲ್ಲಿ ಮೆಂತೆ ಕದ್ದವರು ಅಂತ ನಾನು ಮಾತಾಡಿಲ್ಲ ಅದರಲ್ಲಿ. ನಾನು ಇಲ್ಲೋದಿಲ್ಲ ಅಂತ ಸೋತಾಗಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಮತ್ತು ಈ ಚುನಾವಣೆ ಒಂದು ತುಂಬ ದುಸ್ತರ ಅನಿಸ್ಬಿಟ್ಟಿದೆ ನಮಗೆ. ನಮ್ಮಂಥವ್ರಿಗೆ ಇನ್ನು ಚುನಾವಣೆ ಎದುರಿಸೋದು ತುಂಬ ಕಷ್ಟ. ಲಾಸ್ಟ್ ಚುನಾವಣೆಯಲ್ಲಿ ನಾನು ಭಾಳ ನೊಂದಿದ್ದೀನಿ, ನೀವು ನಂಬಲ್ಲ, ನನ್ನ ಮನೇನ ನಾನು ಲೀಸ್ಗೆ ಹಾಕ್ಬಿಟ್ಟು ನಾನು ಒಂದು ರೆಂಟೆಡ್ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಆ ಬಗ್ಗೆ ನನಗೆ ಈಗಲೂ ನೋವಿದೆ, ಅರ್ಥ ಆಯ್ತಾ? ನಾನು 8 ಚುನಾವಣೆ ಎದುರಿಸಿದ್ದೀನಿ, ಈ ಥರ ದುಸ್ತರ ಚುನಾವಣೆ 18 ನಡೆದಂಥ ದುಸ್ತರ ಚುನಾವಣೆ ನಾನು ಎದುರಿಸೇ ಇಲ್ಲ. ನನ್ನ ಮಗಳಿಗೆ ನಿಲ್ಬೇಕು ಅಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನನ ಮಾಡ್ತೀನಿ. ನಾನು ಈ ವ್ಯಕ್ತಿಯ ಕೈ ಬಾಯಿ ಚೆನ್ನಾಗಿಲ್ಲ ಅಂತ ನಮಗೆ ಗೊತ್ತಿದ್ದು, ಮತ್ತೆ ಅವ್ರ ಜೊತೆ ನೀವು ಸ್ನೇಹ ಮಾಡೋಕ್ಕೆ ಒಪ್ಕೊಳ್ತೀರಾ? ಖಂಡಿತ ವಿರೋಧ. ಯಾಕೆ ವಿರೋಧ ಇಲ್ಲ? ವಿರೋಧ ಮಾಡೇ ಮಾಡ್ತೀನಿ. ದುಡ್ದವರ ಪಕ್ಷದಲ್ಲಿ ಇಲ್ವಾ? ಅವನಿಗೆ ಕೊಡೋದ್ರ ಬದಲಾಗಿ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಬೂತ್ ಕಮಿಟಿ ಸದಸ್ಯನಾಗಿದ್ದಾನೆ, ನನ್ನ ಮಗಳಿಗೆ ಕೊಡಲ್ಲ ಅಂತ ಹೇಳಿದ್ರೆ ಅವನು ಕೊಡಿ ಅಂತ ಹೇಳ್ತೀನಿ. ಅದರಲ್ಲೇನು ಮುಲಾಜಿಲ್ಲ. IPS ಅಧಿಕಾರಿ ಡಿ ರೂಪ ವಿರುದ್ಧ ಮಾನನಷ್ಟ ಮೊಕದ್ದಮೆ ರದ್ದು ಮಾಡಲಾಗಿದೆ. ನಿವೃತ್ತ DGP HN ಸತ್ಯನಾರಾಯಣ ರಾವ್ ದಾಖಲಿಸಿದ್ದ ಮಾನನಷ್ಟ ಮೊಕದ್ದಮೆ ಕೇಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿತ್ತು, ಆದರೆ ವಿಚಾರಣೆಯನ್ನು ಹೈಕೋರ್ಟ್ ರದ್ದು ಮಾಡಿದೆ. ರೂಪ ಅವರನ್ನ ಪ್ರಾಸಿಕ್ಯೂಷನ್ ಒಳಪಡಿಸೋದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿ ಪಡೆದಿಲ್ಲ, ಹಾಗೂ ಸರ್ಕಾರಿ ಅಧಿಕಾರಿ ಮತ್ತೋರ್ವ ಅಧಿಕಾರಿಯನ್ನ ವಿರುದ್ಧ ಸರ್ಕಾರಕ್ಕೆ ವರದಿ ಸಲ್ಲಿಸೋದು ಮಾನನಷ್ಟ ಪ್ರಕರಣದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವ ಕಾರಣಕ್ಕೆ ಕೇಸ್ ರದ್ದುಗೊಳಿಸಿತು ಹೈಕೋರ್ಟ್. ಅದಾದ ನಂತರ ಇದೆ ನಮ್ಮ ಆಗಿನ DG ಪ್ರೆಸೆನ್ಸ್ ಅವರು ನನ್ನ ಮೇಲೆ ಕ್ರಿಮಿನಲ್ ಡೆಫಮೇಷನ್ ಹಾಕಿದ್ರು, ಅದು ಲೋವರ್ ಕೋರ್ಟಲ್ಲಿ ಅಕ್ಸೆಪ್ಟ್ ಆಗಿತ್ತು. ಆನಂತರ ಹೈಕೋರ್ಟಿಂದ ಇವಾಗ ಆನರಬಲ್ ಹೈಕೋರ್ಟಿಂದ ಇವಾಗ ಅದು ವಜಾ ಆಗಿದೆ ಅಪ್ಲಿಕೇಶನ್. ಸೊ ನಮ್ಮ ಲಾಯರ್ ಅರ್ಜಿ ಮಾಡಿರೋದು, ಮಧುಕರ್ ದೇಶಪಾಂಡೆ ಅವರು ಅರ್ಜಿ ಮಾಡಿರೋದು, ಅದೇ ನಾನು ನನ್ನ ಅಫಿಷಿಯಲ್ ಡ್ಯೂಟಿ ಕರ್ತವ್ಯ ಮಾಡಿದ್ದೀನಿ, ಮತ್ತು ಎಲ್ಲೇ ಪಬ್ಲಿಕ್ನಲ್ಲಿ ನಾನು ಅವರನ್ನು ಯಾವುದೇ ರೀತಿಯ ಡಿಫೇಮ್ ಆಗೋ ಹಾಗೆ ಮಾತನಾಡಿಲ್ಲ. ಆ ಥರ ಯಾವುದು ಕ್ಲಿಪ್ಪಿಂಗೂ ಇಲ್ಲ ಅವ್ರ ಹತ್ರ ತೋರಿಸಿದ್ದು, ಹಾಗೂ ಯಾವುದೇ ಪ್ರೆಸ್ ಇದರಲ್ಲಿ ಇರಲಿಲ್ಲ. ಮತ್ತು ನಾನು ನನ್ನ ವರದಿಯನ್ನು ನನ್ನ ಮೇಲಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ಹಾಗಾಗಿ ಅದರಲ್ಲಿರೋ ಕಂಟೆಂಟ್ಸು ಅಫಿಷಿಯಲ್ ಡ್ಯೂಟಿ ಮಾಡಿದ್ದಲ್ಲದೆ ಅದೇನಿದೆ ಮೇಲಧಿಕಾರಿಗಳಿಗೆ ಕೊಟ್ಟಿರೋದ್ರಿಂದ ಅವ್ರಿಗೂ ಸೇರಿ. ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಮೋದಿ ಅವರು ಮೆಗಾ ರೋಡ್ ಶೋ ನಡೆಸ್ತಾ ಇದ್ದಾರೆ. June 20 12 kilometer ಮೆಗಾ ರ್ಯಾಲಿ ಅದು. ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ ರೋಡ್ ಶೋ ಮಾಡ್ತಾರೆ. ಯಲಹಂಕ, ಹೆಬ್ಬಾಳ, ಮಲ್ಲೇಶ್ವರಂನಲ್ಲಿ ರ್ಯಾಲಿ ನಡೆಯುತ್ತೆ. ಚಾಮರಾಜಪೇಟೆ, ಚಿಕ್ಕಪೇಟೆ, ಜಯನಗರದಲ್ಲೂ ಕೂಡ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ. June 21 ಮೋದಿ ಅವರು ಮೈಸೂರಿನಲ್ಲಿ ನಡೆಯುವ ಯೋಗ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾರೆ. ರಾಷ್ಟ್ರಪತಿ ಆಯ್ಕೆ ಸಂಬಂಧ ನಿನ್ನೆ ನಡೆದಂಥ ಪ್ರತಿಪಕ್ಷಗಳ ಸಭೆಯಲ್ಲಿ ಯಾವುದೇ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಎನ್ನಲಾಗಿದೆ. ಮಮತಾ ಬ್ಯಾನರ್ಜಿಯವರ ನೇತೃತ್ವದಲ್ಲಿ ನಡೆಯಿತು ಈ ಸಭೆ. ಶರದ್ ಪವಾರ್ ರಾಷ್ಟ್ರಪತಿ ಅಭ್ಯರ್ಥಿ ಆಗೋದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಅಷ್ಟೇ ಅಲ್ಲ, ತಾವಿನ್ನೂ ರಾಜಕೀಯದಲ್ಲಿ ಮುಂದುವರಿಯೋದಾಗಿ ತಿಳಿಸಿದ್ದಾರಂತೆ. ಇನ್ನು ನಿನ್ನೆ ನಡೆದಂಥ ಸಭೆಯಲ್ಲಿ ಎಲ್ಲ ಪ್ರತಿಪಕ್ಷಗಳು ಸೇರಿ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅನ್ನೋ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ. June 21 ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ, ಅವತ್ತೇ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಏಕ ಭಾರತ ಶ್ರೇಷ್ಠ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಹಿಂದಿ ಭಾಷೆ ಗೊತ್ತಿರುವ ವಿದ್ಯಾರ್ಥಿಗಳನ್ನಷ್ಟೇ ಹೊರರಾಜ್ಯಗಳಿಗೆ ಕರೆದೊಯ್ಯುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸಚಿವರು ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆಗೆ ನುಗ್ಗಿ ಕಾನ್ಸ್ಟೇಬಲ್ಗಳನ್ನು ಎಳೆದಾಡಿ ಹಲ್ಲೆ ಮಾಡಿರೋ ಘಟನೆ ಗದಗದಲ್ಲಿ ನಡೆದಿದೆ. ಬಾರ್ ಮಾಲೀಕ ಶಿವಪ್ಪ ನವಲಗುಂದ
ರೋಣ ಪೊಲೀಸ್ ಠಾಣೆಯಲ್ಲಿ ಗೂಂಡಾಗಿರಿ ಮಾಡಿದ್ದಾನೆ. ಲಿಕ್ಕರ್ ಕೇಸ್ ಹಾಕಿದ್ದಕ್ಕೆ ರೋಣ ಪೊಲೀಸ್ ಠಾಣೆಗೆ ನುಗ್ಗಿ ಏಕಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಬಾರ್ ಮಾಲೀಕ ಶಿವಪ್ಪ ನವಲಗುಂದ ಬಸವರಾಜ್ ನವಲಗುಂದ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಸವರಾಜ್ ನವಲಗುಂದ ಹಲ್ಲೆ ಮಾಡಿ ಎಸ್ಕೇಪ್ ಆದ ಶಿವಪ್ಪನನ್ನ ಅರೆಸ್ಟ್ ಮಾಡಿ ಗದಗ ಸಬ್ ಜೈಲಿಗೆ ಕಳಿಸಿದರು. ಇವತ್ತು ಇಡಿ ಕಚೇರಿಯಲ್ಲಿ ಗುಜ್ರಿ ಬಾಬು ವಿಚಾರಣೆ ನಡೆಯುತ್ತೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಇಡಿ ಕಚೇರಿಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಕೆಜಿಎಫ್ ಬಾಬು. ಇತ್ತೀಚೆಗೆ ಗುಜ್ರಿ ಬಾಬು ನಿವಾಸ ಹಾಗೂ ಕಚೇರಿ ಮೇಲೆ ಇಡಿ ದಾಳಿ ನಡೆದಿತ್ತು. ದಾಳಿ ಬಳಿಕ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಲಾಗಿತ್ತು. ದಾವಣಗೆರೆಯ ಜಗಳೂರು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಳೆಯಿಂದ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ಇಬ್ಬರು ಮಹಿಳೆ ಕುರಿಯನ್ನು ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಲಾಗಿದೆ. ಆಲೂರು ಹಳ್ಳದಲ್ಲಿ ಘಟನೆ ನಡೆದಿದೆ. ಹರಿಯೋ ನೀರಿನಲ್ಲಿ ಕುರಿ ಮರಿ ಹೊತ್ತು ತಂದಿದ್ದಾರೆ ಮಹಿಳೆ. ಜಮೀನಿನ ಕೆಲಸಕ್ಕೆ ಹೋದಾಗ ಹಳ್ಳದಲ್ಲಿ ಸಿಕ್ಕಾಕೊಂಡ್ರು. ಮಹಿಳೆಯರನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದರು. ಮಳೆಯಿಂದ 10ಕ್ಕೂ ಅಧಿಕ ಹಳ್ಳಿಗಳ ರಸ್ತೆ ಸಂಪರ್ಕ ಕಡಿತಾಗಿದೆ. ದೃಶ್ಯವನ್ನು ನೋಡಬಹುದು. ಈಗ ನೀವು ಸುಮಾರು 1-2 ತಾಸು ರಾಜ್ಯದಲ್ಲಿ ನಿನ್ನೆ 648 ಹೊಸ ಕೇಸ್ ಪತ್ತೆಯಾಯಿತು. ಒಬ್ಬ ಸಾವನ್ನಪ್ಪಿದ್ದಾರೆ. 532 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಶೇಕಡ 2.76 ಪಾಸಿಟಿವಿಟಿ ರೇಟ್ ಇದೆ. ಬೆಂಗಳೂರಿನಲ್ಲಿ 615 ಕೇಸ್ ಪತ್ತೆಯಾಗಿದೆ. 509 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಬೆಂಗಳೂರಿನ ಓರ್ವ ವ್ಯಕ್ತಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶ ಹಾಗೂ ದೆಹಲಿಯಲ್ಲಿ ಕಿಡಿಗೇಡಿಗಳ ಮನೆಗಳ ಮೇಲೆ ಬುಲ್ಡೋಸರ್ ಪ್ರಯೋಗ ನಿಲ್ಲಿಸುವಂತೆ ಜಮಿಯತ್ ಉಲೇಮಾ ಎ ಹಿಂದ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಅದರ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಡೆಯುತ್ತೆ. ದೇಶದಲ್ಲಿ ನಡೀತಿರುವಂಥ ಎಲ್ಲ ಬುಲ್ಡೋಸರ್ ಕೇಸ್ಗಳಿಗೂ ತಡೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಭಾರತದ ಮೊದಲ ಖಾಸಗಿ ರೈಲು ಕಾರ್ಯಾರಂಭ ಮಾಡಿದೆ. ಈ ರೈಲು ಕೊಯಮತ್ತೂರು ಮತ್ತು ಶಿರಡಿ ನಡುವೆ ಸಂಚಾರ ಮಾಡುತ್ತೆ. ಭಾರತೀಯ ರೈಲ್ವೆ ಸೇವೆ ಆರಂಭವಾದ ಬಳಿಕ ಮೊದಲ ಬಾರಿಗೆ ಖಾಸಗಿ ಸಂಸ್ಥೆಗಳು ನಿರ್ವಹಿಸುವಂಥ ಪ್ರಯಾಣಿಕರ ರೈಲು ಸೇವೆ ಇದು. ಕೇಂದ್ರ ಸರ್ಕಾರದ ಭಾರತ್ ಗೌರವ್ ಯೋಜನೆಯಡಿ ಇದು ಚಾಲನೆಗೊಂಡಿರೋದು ಗಮನಾರ್ಹ. ಈ ರೈಲು ಕೊಯಮತ್ತೂರು ಮತ್ತು ಶಿರಡಿ ನಡುವೆ ಸಂಚಾರ ಮಾಡುತ್ತೆ. ಅಷ್ಟೇ ಅಲ್ಲ, ಮಂತ್ರಾಲಯ ನಿಲ್ದಾಣದಿಂದ ದೇವಸ್ಥಾನಕ್ಕೆ ಹೋಗಿಬರೋದಕ್ಕೆ 5 ಗಂಟೆ ನಿಲುಗಡೆಯಾಗಲಿದೆ. ಚಿಕ್ಕಮಗಳೂರು ತಾಲೂಕಿನ ಮಸಿಗದ್ದೆ ಗ್ರಾಮದ ಯೋಧನ ಮೃತದೇಹವನ್ನು 5 ದಿನಗಳ ನಂತರ ಹುಟ್ಟೂರಿಗೆ ತರಲಾಗಿದೆ. 5 ದಿನಗಳಾದ ಮೇಲೆ ಬಿಹಾರದ ಕಿಶನ್ ಗಂಜ್ನಲ್ಲಿ ಯೋಧನ ಮೃತದೇಹ ಪತ್ತೆಯಾಯಿತು. ನಗರದ ಕೋಟೆ ಬಡಾವಣೆಯಿಂದ ಜಿಲ್ಲಾಸ್ಪತ್ರೆ ತನಕ ಬೈಕ್ ರ್ಯಾಲಿ ಮಾಡಿ ಯೋಧ ಗಣೇಶ್ಗೆ ಗೌರವ ಸಲ್ಲಿಸಿದರು. ರಜೆ ಮುಗಿಸಿ ವಾಪಸ್ ಹೋದಾಗ ಬಿಹಾರದಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಸರ್ಕಾರಿ ಗೌರವಗಳೊಂದಿಗೆ ಯೋಧನ ಅಂತ್ಯಕ್ರಿಯೆ ನಡೆಸಿದರು. ಚಿಕ್ಕಮಗಳೂರಿನಲ್ಲಿ ಯೋಧ ಗಣೇಶ್ ಮೃತದೇಹದ ಅಂತಿಮ ದರ್ಶನ ಪಡೆದರು. ಸಿಟಿ ಶಾಲಾ ಮಕ್ಕಳಿಗಾಗಿ ಅಡುಗೆ ಮಾಡ್ತಿದ್ದ ವೇಳೆ ಕುಕ್ಕರ್ ಸ್ಫೋಟ ಆಗಿದೆ. ಈ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿ ನಡೆಯಿತು. ಶಾಲಾ ಕೊಠಡಿ ಕುಸಿದು ಬಿದ್ದಿರೋ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಸಮುದಾಯ ಭವನದಲ್ಲಿ ನಡೆಸಲಾಗ್ತಾ ಇತ್ತು. ಮಕ್ಕಳಿಗಾಗಿ ಮಧ್ಯಾಹ್ನದ ಊಟ ಮಾಡೋ ಸಂದರ್ಭದಲ್ಲಿ ಕುಕ್ಕರ್ ಸ್ಫೋಟ ಆಯಿತು. ಶಾಲಾ ಕೊಠಡಿ ಹೊರಗಡೆ ಅಡುಗೆ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಅನಾಹುತ ತಪ್ಪು ಎನ್ನಲಾಗಿದೆ. ಸ್ಥಳಕ್ಕೆ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವರಿ ಬಂದರು, ಪರಿಶೀಲನೆ ಮಾಡಿದರು. ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಇವತ್ತಿನಿಂದ 3 ದಿನಗಳ ಕಾಲ ಸಿಇಟಿ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಪರೀಕ್ಷಾ ಪ್ರಕ್ರಿಯೆ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲಾಗುವುದು ಅಂತ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದರು. ಈ ಬಾರಿಯ ಸಿಇಟಿ ಪರೀಕ್ಷೆಗೆ 486 ಪರೀಕ್ಷಾ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ಪೈಕಿ 87 ಕೇಂದ್ರಗಳು ಬೆಂಗಳೂರಿನಲ್ಲಿವೆ. ಸಿಇಟಿ ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಂಡಿರಬೇಕು. ಯಾವುದೇ ರೀತಿಯ ಕೈ ಗಡಿಯಾರ, ಟ್ಯಾಬ್, ಮೊಬೈಲ್, ಕ್ಯಾಲ್ಕುಲೇಟರ್ಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತರೋ ಹಾಗಿಲ್ಲ. ಕೋಲಾರ ಜಿಲ್ಲೆ ಯಲ್ದೂರು ಗ್ರಾಮದ ಕಾಲೋನಿಯಲ್ಲಿ ವಾಸ ಆಗಿರುವ ಲಕ್ಷ್ಮಮ್ಮ 4 ಭಾಷೆಗಳಲ್ಲಿ ಹಾಡಾಡ್ತಾರೆ. ತಂದೆ ಜೊತೆಗೆ ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ
ಹೋಗ್ತಿರ್ಬೇಕಾದ್ರೆ ಕಲ್ತ್ಕೊಂಡಿದ್ರು ಸಂಗೀತ, ಇದೀಗ ಜೀವನ ನಡೆಸೋದಕ್ಕೆ ಸಹಕಾರಿಯಾಗಿದೆ. ಚಿಕ್ಕದೊಂದು ಶೀಟ್ ಮನೆಯಲ್ಲಿ ವಾಸ ಇದ್ದಾರೆ ಇವರು. ಕನ್ನಡದ ಜಾನಪದ, ಉರ್ದು ಭಾಷೆಯ ಕವಾಲಿ, ತೆಲುಗು ತಮಿಳು ಭಾಷೆಯ ಹಾಡುಗಳನ್ನು ಹಾಡ್ತಾರೆ. ಆದರೆ ಇವರು ವಾಸ ಮಾಡೋದಕ್ಕೆ ಮನೆ ಇಲ್ಲ, ಯಾರಾದರೂ ಸಹಾಯ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಚಾಮಂಡಿ ಬೆಟ್ಟದ ಪೂಜನಲ್ಲೇ ಬಾಳ ಬಾಗಿದವೋ, ಬಾಳ ಬಾಗಿದವೋ, ತಿಂಗಳ ಮಳಗಿದವೋ, ತಿಂಗಳ ಮಳಗಿದವೋ, ರಂಗೋಳಿ ಬೆಳಗಿದವೋ. ಚಾಮಂಡಿ ಬೆಟ್ಟದ ಪೂಜನಲ್ಲೇ ಬಾಳ ಬಾಗಿದವೋ, ಬಾಳ ಬಾಗಿದವೋ. ಭಾರತದ ಅತಿದೊಡ್ಡ ನೆಟ್ವರ್ಕ್ ಇನ್ನು ಮುಂದೆ ಜಗತ್ತಿನ ಅತಿ ದೊಡ್ಡ ನೆಟ್ವರ್ಕ್ ಆಗ್ತಾ ಇದೆ, ಅದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ. ಹೌದು, ಭಾರತದ ಪ್ರತಿಷ್ಠಿತ IPL ಕ್ರಿಕೆಟ್ ಸರಣಿಯ ಡಿಜಿಟಲ್ ಪ್ರಸಾರದ ಹಕ್ಕನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ RIL ಸಂಸ್ಥೆಯ ವಯಾಕಾಮ್ 18 ಪಾಲಾಗಿದೆ. ಫಿಫಾ ವರ್ಲ್ಡ್ ಕಪ್, ಲಾ ಲೀಗ್, ಬ್ಯಾಡ್ಮಿಂಟನ್, ಟೆನಿಸ್ ಮತ್ತು ಬ್ಯಾಸ್ಕೆಟ್ಬಾಲ್ ಕ್ರೀಡಾ ಹಕ್ಕುಗಳನ್ನು ಪಡೆದಿತ್ತು. ಈಗ ವಯಾಕಾಮ್ 18 ಕ್ರಿಕೆಟ್ಗೂ ಕೂಡ ಡಿಜಿಟಲ್ ಪ್ರಸಾರದ ಹಕ್ಕನ್ನು ಪಡ್ಕೊಂಡಿದೆ. 2023-27 ಬರೋಬ್ಬರಿ 10 ರಾಷ್ಟ್ರಗಳ ಡಿಜಿಟಲ್ ಪ್ರಸಾರದ ಹಕ್ಕನ್ನು ವಯಾಕಾಮ್ 18 ಪಡ್ಕೊಂಡಿದೆ. RIL ಡಿಜಿಟಲ್ ಪ್ಲಾಟ್ಫಾರ್ಮ್ ಜಗತ್ತಿನಾದ್ಯಂತ ವಿಸ್ತರಣೆ ಆಗಿದ್ದಕ್ಕೆ ನೀತಾ ಅಂಬಾನಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕ್ರೀಡೆ ನಮ್ಮನ್ನು ಮನರಂಜಿಸುತ್ತೆ, ಉತ್ತೇಜನ ಮಾಡುತ್ತೆ, ಬೆಸೆಯುತ್ತೆ. ಈಗ ವಯಾಕಾಮ್ 18 ಮೂಲಕ ವಿಶ್ವದ ಮೂಲೆ ಮೂಲೆಗೂ ಕ್ರೀಡೆ ತಲುಪಿಸೋದು ನಮ್ಮ ಗುರಿ ಅಂತ RIL ಡಿಜಿಟಲ್ ಪ್ಲಾಟ್ಫಾರ್ಮ್ ಬಗ್ಗೆ ನೀತಾ ಅಂಬಾನಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.